ಈ ಬಾರಿಯ ಪರ್ಟಿಕ್ಯುಲರ್ ಹಾಸನ ಚುನಾವಣೆ ವಿಚಾರಕ್ಕೆ ಬಂದ್ರೆ ಜೆಡಿಎಸ್ ನಲ್ಲಿ ಬಿಫೋರ್ ಟಿಕೆಟ್ ಆಫ್ಟರ್ ಟಿಕೆಟ್ ಅಂತ ಎರಡು ಎರ ಅಂತ ಹೇಳ್ಬೋದು ಒಂಥರದಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಭವಾನಿ ರೇವಣ್ಣ ಅವರು ಸ್ವರೂಪ್ ಎರಡು ನಿಮಿಷ ಬಾರಪ್ಪ ಇಲ್ಲಿ, ಎಸ್ ಬಂದಾಯ್ತು, ಕಾಲಿಗೆ ಬಿದ್ದಾಯ್ತು, ನನ್ನ ಮಗ, ಅವನು ನನ್ನ ಮಗ ಸ್ವರೂಪ್ ಪ್ರಕಾಶ್ ನಮ್ಮ ಅಣ್ಣ ಇದ್ದಂಗೆ ಈ ಬಾರಿ ನನ್ನ ಮಕ್ಕಳಲ್ಲಿ ಅವನು ನನ್ನ ಮಗ ಇದ್ದಂಗೆ ನಾನು ಗೆಲ್ಲಿಸ್ತೀನಿ, ಈ ಸಲ ಬಿ ಜೆ ಪಿನ ಸೋಲಿಸ್ಬೇಕು ಅಂತ ಒಂದು ಕರೆ ಕೊಟ್ಟರು. ಇಡೀ ಕರ್ನಾಟಕ ನೀವು ಅದನ್ನ ಅಬ್ಸರ್ವ್ ಮಾಡಿರೋ ಇಲ್ಲ, ನೀವು ಅಬ್ಸರ್ವ್ ಮಾಡಿರಲ್ಲ ಆ ಮೂಮೆಂಟ್ನ, ಎಟ್ ಎ ಟೈಮ್ ಎಲ್ಲ ಟಿವಿಗಳಲ್ಲಿ ಪಂಚ್ ಆಯಿತು, ಇಡೀ ಮೀಡಿಯಾದಲ್ಲಿ ಸೆನ್ಸೇಷನ್ ಆಯಿತು. ಮೋದಿ ಸ್ಪೀಚ್ನ ಹೇಗೆ ಪಂಚ್ ಮಾಡ್ತಾರೋ ಆ ರೀತಿ ಆ ವಿಡಿಯೋ ಟೆಲಿಕಾಸ್ಟ್ ಆಗಿಬಿಡ್ತು. ಹಾಸನ ಚುನಾವಣೆಯ ದಿಕ್ಕು ಅಲ್ಲಿಂದ ಮತ್ತೊಂದು ಮೈಲಿಗೆ ತಿರುಗಿಕೊಳ್ತು. ಆ ಕ್ಷಣನ ಹೇಗೆ ರಿಮೆಂಬರ್ ಮಾಡ್ತೀರ? ಬಹಳ ಒಂದು ಸಂತೋಷದ ಸಂದರ್ಭ, ನನಗೂ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡು. ಯಾಕೆಂದರೆ ಒಬ್ಬರು ತಾಯಿ, ನಾನು ಯಾವತ್ತೂ ಭಾವಿಸ್ತಾ ಇದ್ದೀನಿ, ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದಾಗಲೂ ಕೂಡ ಭವಾನಿಯಕ್ಕರ ಸದಸ್ಯ ಆಗಿದ್ದರು, ಅವರು ಕೂಡ ನಾವಿಬ್ಬರು ಸದಸ್ಯ ಆಗಿದ್ದು ಕೂಡ ಅವರು ನನಗೆ ವಿಶೇಷವಾದ ಪ್ರೀತಿ ಗೌರವ ನನಗೆ ತೋರಿಸ್ತಾ ಇದ್ದರು. ನನ್ನ ಅವರ ಪಕ್ಕದಲ್ಲೇ ಕೂರಿಸ್ಕೊಂಡು ನನ್ನ ಭಾಳ ಒಂದು ತಾಯಿ ಮಗನ ಸಂಬಂಧ ನನ್ನಲ್ಲಿ ಅವರಲ್ಲಿತ್ತು. ಅದೇ ರೀತಿ ಮೊನ್ನೆ ಯಾವತ್ತು ಕಾರ್ಯಕರ್ತರ ಸಭೆ ಕರೆದಾಗ ಬರೀ ಎರಡು ಗಂಟೆ ಕಾಲಾವಕಾಶದಲ್ಲಿ ಕಾರ್ಯಕರ್ತರ ಸಭೆ ಕರೀ ಅಂತ ರೇವಣ್ಣ ಸಾಹೇಬರು ಹೇಳಿದ್ದು. ಅವತ್ತು ನಾವು ಎಲ್ಲರನ್ನೂ ಕರೆಯೋಕ್ಕಾಗದೇ ಇದ್ದರೂ ಕೂಡ ಭಾಳ ಒಂದು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಕಾರ್ಯಕರ್ತರ ಸಭೆ ಆಯಿತು. ಆ ಸಭೆಯಲ್ಲಿ ಭವನಕ್ಕರು ಬಾ ಸ್ವರೂಪ ಎರಡು ನಿಮಿಷ ನಿನ್ನ ಮಗ ನಿನ್ನ ಬಾ ಪಕ್ಕ ನಿಂತ್ಕೊ ಅಂತ ಹೇಳಿದ ಸಂದರ್ಭದಲ್ಲಿ ಭಾಳ ಒಂದು ಸಂತೋಷದ ಒಂದು ಸಂದರ್ಭ ಅದು. ಆ ಕ್ಷಣ ನಾನು ಇವತ್ತು ಕೂಡ ನಾನು ಮುಂದೇನೂ ಮರೆಯೋಕ್ಕಾಗಲ್ಲ. ಭಾಳ ಒಂದು ಸಂತೋಷದಿಂದ ಮತ್ತು ಆನಂದಭರಿತ ಪೂರ್ವ ಭಾಳ ಒಂದು ಇದು ಒಳ್ಳೆಯಂಥ ಸಂದರ್ಭ ಅಂತ ಹೇಳಕ್ಕೆ ಬಯಸ್ತೇನೆ. ಹಾಗಾಗಿ ಅವರ ಋಣ ಖಂಡಿತವಾಗಲೂ ನನ್ನ ಮೇಲೆ ಇರುತ್ತೆ. ಭವನಕ್ಕವರೆಗೂ ಕೂಡ ನಾನು ಒಂದು ವಾರದಿಂದ ಚುನಾವಣೆ ಯಾವಾಗ ಅಭ್ಯರ್ಥಿಯಾಗಿ ಘೋಷಣೆ ಮಾಡೋಕ್ಕಿಂತ ನಾಲ್ಕು ದಿನ ಮುಂಚೆ ಹೋಗಿ ಅಕ್ಕನಲ್ಲಿ ನಾನು ಮನವಿನ ಮಾಡಿಕೊಂಡೆ, ಅಕ್ಕ ಇದೊಂದು ಅವಕಾಶ ನಂಗೆ ಮಾಡಿಕೊಡಿ, ನಮ್ಮ ತಂದೆಯನ್ನು ಕಳ್ಕೊಂಡಿದ್ದೀನಿ, ನಮ್ಮ ತಂದೆ ತೀರೋಗಿದ್ದಾರೆ, ನನಗೊಂದು ಅವಕಾಶ ಇದೆ, ನನಗೆ ಎಲ್ಲೋ ಒಂದು ಕಡೆ ಅನುಕಂಪ ಇದೆ, ನನಗೊಂದು ಈ ಬಾರಿ ನಾನು ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಕ್ಕ ಅಂತ ಹೇಳಿದ ಸಂದರ್ಭದಲ್ಲಿ ಅವರೇ ಕುಮಾರಸ್ವಾಮಿ ಅವ್ರಿಗೆ ದೇವೇಗೌಡರಿಗೆ ಫೋನ್ ಮಾಡಿ ದೂರವಾಣಿಗೆ ಮುಖಾಂತರ ಫೋನ್ ಮಾಡಿ ಸ್ವರೂಪ್ಗೆ ಇದೊಂದು ಅವಕಾಶ ಮಾಡಿಕೊಡಿ, ಈ ಕೂಡಲೇ ಅನೌನ್ಸ್ಮೆಂಟ್ ಮಾಡಿ, ಶುಕ್ರವಾರ ಇದೆ, ಇವತ್ತೇ ಒಳ್ಳೆ ದಿನ, ಅನೌನ್ಸ್ಮೆಂಟ್ ಮಾಡಿ, ಯಾಕೆಂದರೆ ಕಾಲಾವಕಾಶ ಜಾಸ್ತಿ ಇಲ್ಲ, ಅವನಿಗೂ ಚುನಾವಣೆಗೆ ತಯಾರಿ ಮಾಡ್ಕೋಬೇಕಾಗತ್ತೆ, ಈ ಕೂಡಲೇ ಅವರ ಸ್ವರೂಪ್ ಹೆಸರನ್ನು ಅನೌನ್ಸ್ಮೆಂಟ್ ಮಾಡಿ ಅಂತ ಅವರೇ ನನ್ನ ಹೆಸರನ್ನು ಅನೌನ್ಸ್ಮೆಂಟ್ ಮಾಡಿದ್ದು ನನಗೆ ಇನ್ನೂ ಸಂತೋಷ ತಂದಿದ್ದ ದಿನ ಅಂತ.